ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಕೆಲವೊಂದು ಮುಖ್ಯವಾದ ಸಿ ಸುದ್ದಿ, ಅದೇ ರೀತಿ ಕೈ ಸುದ್ದಿ ಕೂಡ ಬಂದಿದ್ದಾವೆ. ಇವುಗಳನ್ನು ತಿಳಿಸ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಏನಂದರೆ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಮೊದಲು ಬಂದುಬಿಟ್ಟು ವಿದ್ಯಾರ್ಥಿಗಳಿಗೆ ಒಂದು ಬ್ಯಾಡ್ ನ್ಯೂಸ್ ಬಗ್ಗೆ ಮಾತಾಡ್ತೀನಿ. ವಿದ್ಯಾರ್ಥಿಗಳಿಗೆ ಈ ವರ್ಷ ಸಾಕಷ್ಟು ಸಿಹಿ ಸುದ್ದಿ ಕೂಡ ಬಂದಿದ್ದಾವೆ. ಇಲ್ಲಿ ನಾವು ಬ್ಯಾಡ್ ಸುದ್ದಿ ನೋಡೋದಾದರೆ, ಕೈ ಸುದ್ದಿ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಬಂದುಬಿಟ್ಟು ಬಿಗಿ ಭದ್ರತೆ ಪರೀಕ್ಷೆ. ಪರೀಕ್ಷೆ ಸುಲಭವಾಗಿದ್ದರೂ ಕೂಡ ಪರೀಕ್ಷಾ ಕೇಂದ್ರದ ನಿಯಮಗಳು, ಅದೇ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಈ ವರ್ಷ ಭಾರಿ ಕಠಿಣವಾಗಿರ್ತದೆ. ವಿದ್ಯಾರ್ಥಿಗಳು ಇದನ್ನು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಪರೀಕ್ಷಾ ಕೇಂದ್ರದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ನಿಯಮಗಳು, ಎಕ್ಸಾಮ್ ಸೆಂಟರ್ಗಳು, ಪೊಲೀಸ್ ಅಧಿಕಾರಿಗಳ ನಿಯೋಜನೆ, ಪಕ್ಕದಲ್ಲಿರೋ ಅಂಗಡಿಗಳೆಲ್ಲ ಬಂದು, ಸೈಬರ್ ಸೆಂಟರ್ಗಳು, ಅದೇ ರೀತಿ ಗೇಮಿಂಗ್ ಸೆಂಟರ್ಗಳು ಕೂಡ ಬಂದು, ಈ ರೀತಿ ಸಾಕಷ್ಟು ನಿಯಮಗಳನ್ನು ಒಳಗೊಂಡಿದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಕಠಿಣ ಆಗಿರುತ್ತೆ. ಪರೀಕ್ಷೆ ಕೂಡ ಸ್ಟ್ರಿಕ್ಟಾಗಿ ನಡೆಯುವ ಸಾಧ್ಯತೆ ಬಹುಶಃ ಹೆಚ್ಚು ಇದೆ. ಆದಷ್ಟು 100%-100% ಹೆಚ್ಚು ಈ ವರ್ಷ ಇದೆ ವಿದ್ಯಾರ್ಥಿಗಳೇ. ಈಗ ಬ್ಯಾಡ್ ನ್ಯೂಸ್ ಮುಗಿಯಿತು. ಈಗ ಗುಡ್ ನ್ಯೂಸ್ ಬಗ್ಗೆ ಕರೋದಾದರೆ, ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯುವ ಸಮಯ, ಪರೀಕ್ಷೆ ಸಿಟ್ಟಿದ್ರು ಕೂಡ ಪರೀಕ್ಷೆ ಮಾತ್ರ ಸುಲಭ ರೀತಿಯಲ್ಲಿ ಇರುತ್ತೆ ಅಂತ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣೇ ಮುಂದೆ ಇರ್ತವೆ. ರಿಯಲ್ ಹೇಳಬೇಕಂದ್ರೆ, ಈ ವರ್ಷ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಕೋವಿಡ್ ಬ್ಯಾಚ್ ಹೊರತುಪಡಿಸಿ ಈ ವರ್ಷ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ರಿಯಲಿ ಅದೃಷ್ಟವಂತರು. ಯಾಕೆ ಕಾರಣಕ್ಕಾಗಿ ಹೇಳಿದ್ದೇನೆ ಅಂದರೆ, ಇಲ್ಲಿ ಇರುವ ಮಾದರಿ ಪ್ರಶ್ನೆ ಪತ್ರಿಕೆಗಳು, ಎಮ್ ಸಿ ಕ್ಯೂ ಆಗಿರ್ಬೋದು, ಅದೇ ರೀತಿ ಪಾಸಿಂಗ್ ಮಾರ್ಕ್ಸ್ ಆಗಿರ್ಬೋದು, ಅದೇ ರೀತಿ ಪ್ರಶ್ನೆ ಪತ್ರಿಕೆ ವಿದ್ಯಾರ್ಥಿ ಸ್ನೇಹಿ ಪ್ರಶ್ನೆ ಪತ್ರಿಕೆ ಸುಲಭ ಮಾದರಿಯಲ್ಲಿ ಮೂರು ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥದ್ದಲ್ಲಿ ಈ ವರ್ಷ ರಾಜ್ಯ ಸರ್ಕಾರ ದೃಢ ನಿರ್ಧಾರ ಕೂಡ ಕೈಗೊಂಡಿದೆ. ಪಾಸಿಂಗ್ ಪರ್ಸೆಂಟೇಜ್ ಕೂಡ ಈ ವರ್ಷ ಹೆಚ್ಚು ಆಗುವ ಸಾಧ್ಯತೆ ಇದೆ. ಬೇರೆ ರಾಜ್ಯಕ್ಕಿಂತ ನಮ್ಮ ರಾಜ್ಯ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಈ ವರ್ಷ ಡಿಗ್ರಿಗೆ ಕಾಲಿಡುವ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಅಂದರೆ ಅದರ್ ಕೋರ್ಸ್ಗೆ ಹೋಗೋ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಇವೆಲ್ಲ ಅಂಶಗಳನ್ನು ಒಳಗೊಂಡ್ರೆ ಬ್ಯಾಡ್ ನ್ಯೂಸ್ಗಿಂತ ಗುಡ್ ನ್ಯೂಸ್ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಿಹಿ ತಂದುಕೊಟ್ಟಿದೆ ಅಂತ ಹೇಳೋಕ್ಕೆ.